ನಮಗೆ ವಾಮಿಟ್ ಬರಂಗ ಆಗುತ್ತೆ ತುಂ ತುಂ ಫೋನ್ ಇಲ್ಲೇ ಬಿಟ್ಟು ಹೋಗ್ಬಿಡಿದನೆ ಇವಾಗ ಅಟ್ಟಾಡ್ತಾನೆ ನೋಡಿ ಯಾವ ಅನ್ನತ್ತೆ ಕೆಟ್ಕೆಡ್ದಾಗ ಬೈಕ್ ಸಿಸಿಗೆ ಒಳ್ಳೆ ಔಟ್ ಫಿಟ್ ಕೊಟ್ಟಿದ್ದೀನಿ ನೋಡಿ ಹೆಂಗಿದೆ ನಾನೇ ಡಿಸೈನ್ ಮಾಡಿರೋದು ಯೋಸೆಫ್ ಎಂ ಹಾಯ್ ಸೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಬೆಳಗ್ಗೆ ಬೆಳಗ್ಗೆ ನಮ್ಮ ಪ್ರೋಟೀನ್ ಚೆಕ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಮಟನ್ ಹೇಳಿದ್ರು ಬೆಳಗ್ಗೆ ಕುಡ್ಕೊಂಬನ್ನಿ ಬರಕ್ ಮುಂಚೆ ಅಂತ ತಿನ್ಕೊಂಬನ್ನಿ ಅಂತ ನಾವು 9 ಗಂಟೆಗೆ ಜಿಮ್ ಅಲ್ಲಿ ಇರಬೇಕಿತ್ತು 45 ಮಿನಿಟ್ಸ್ ಜಿಮ್ ಬರಕ್ 45 ಮಿನಿಟ್ ಮುಂಚೆ ಕುಡ್ಕೊಂಬನ್ನಿ ತಿನ್ಕೊಂಬನ್ನಿದ್ದು 9 ಗಂಟೆ ಈಗಲೇ ಆಗಿದೆ 9 10 ಆಗಿದೆ ನೋಡೋಣ ಏನಾಗುತ್ತೆ ಓಕೆ ಫ್ಯಾಮ್ ಸೋ ನಾನು ತುಂ ತುಂ ಇವಾಗ ಹೊರಟಿದ್ದೀವಿ ಜಿಮ್ಗೆ ನನಗೆ ಆಲ್ರೆಡಿ ಟೈರ್ಡ್ ನಿಂತೆ ಫೀಲ್ ಆಗುತ್ತೆ ಆ್ಯಂಡ್ ಹೊಟ್ಟೆ ನೋವೆಲ್ಲ ಇನ್ನೂ ಕಮ್ಮಿನೇ ಆಗಿಲ್ಲ ಯಾಕೋಪ್ಪ ಟ್ಯಾಬ್ಲೆಟ್ ತೊಗೊಂಡಿಲ್ಲ ಅದಕ್ಕೆ ಓಕೆ ಫ್ಯಾಮ್ ಸೋ ವರ್ಕೌಟ್ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀವಿ ನನಗೆ ವಾಮಿಟ್ ಬರಂಗೆ ಆಗುತ್ತೆ ಬಿಕಾಸ್ ಮೇ ಬಿ ನಾನು ಸ್ವಲ್ಪ ಬೇಗ ಕುಡಿಬೇಕು ತಿನ್ನೋದು ಶೇಕ್ ಇಲ್ಲ ತುಂಬ ಹೆವಿ ಶೇಕ್ ಅದು ಡೈಜೆಸ್ಟ್ ಆಗಿಲ್ಲ ಸೋ ಮನೆಗೆ ಹೋಗೋಣ ಆ್ಯಂಡ್ ಈಗ ಪ್ರಶಾಂತ ನಮ್ಮ ಮನೆ ಹತ್ರ ಹೋಗ್ಬಿಟ್ಟು ನಮ್ಮದು ಲ್ಯಾಡರ್ ಅಣ್ಣ ಮನೆಗೆ ಬಿಟ್ಟಿದ್ದೀವಿ ಅದನ್ನ ಎತ್ಕೊಂಡು ಹೋಗ್ಬೇಕು ನಮ್ಮ ಮನೇಲಿ ಫ್ಯಾನ್ ಫಿಟ್ ಮಾಡಬೇಕು ಸರ್ ಸ್ಟುಡಿಯೋಲಿ ಈಗ ಓಕೆ ಫ್ಯಾಮ್ ಸೋ ನಮ್ಮ ಅಮ್ಮ ಇವತ್ತು ನಂದು ಡಯಟ್ ಮಾಡ್ತಾರೆ ಆಹಾ ಅವರು ಬ್ರೌನ್ ಬ್ರೆಡ್ ಬರೋದ್ರೆ ಅವರು ಏನೋ ವೀಟ್ ಏನದು ಮೈದಾ ಬ್ರೆಡ್ ಕೊಡ್ತಾರೆ ಅವ್ರಿಗೆ ತಿನ್ನಕ್ಕೆ ತಿನ್ನಕ್ಕೆ ನಮ್ಮ ಅಮ್ಮ ನನ್ನ ಡಯಟ್ ಮಾಡಿಸೋದ್ರಲ್ಲಿ ಪಂಡ್ರು ನಮ್ಮ ಅವರು ಪ್ರೋಟೀನ್ ಎಲಿಮೆಂಟ್ ಏನಾದ್ರು ತಿನ್ನಿ ದಿನ ಪ್ರೋಟೀನ್ ತಿನ್ನಿ ಅಂದ್ರೆ ಏನು ಮಾಡ್ತಾರೆ ಗೊತ್ತಾ ನಮ್ಮ ಪನ್ನೀರ್ ಅಂತ ಬರ್ದಿರೆ ಪನ್ನೀರ್ ಬಿರಿಯಾನಿ ಇಂಥವೆಲ್ಲ ಮಾಡಿ ತಿನ್ನಿಸ್ತವ್ರೆ ಏನು ಮಾಡಲಿ ನಾನು ಹೇಳಿ ಓಕೆ ನಮ್ಮ ರಾಣಿಗೆ ನಾವು ಇಲ್ಲಿ ಕೂರ್ಸಿದ್ದೀವಿ ಪಾಪ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇರಲಿ ಅಂತ ನೋಡಿ ಎಲೆ ನೆಕ್ತವಳು ನಾನಿ ಲಾನಿ ಮಲಿ ಲಾನಿ ಮಲಿ ಓಕೆ ಫ್ಯಾಮ್ಸ್ ಫೈನಲಿ ಧೈರ್ಯ ಮಾಡಿ ಬ್ರೇಕ್ಫಾಸ್ಟ್ ತಿಂತ ಇದ್ದೀನಿ ಬಿಕಾಸ್ ನಾನು ಹೇಳ್ದಂಗೆ ನಮ್ಗೆ ಒಂಥರ ಆಗ್ತಿತ್ತು ಜಿಮ್ಮಲ್ಲಿ ವರ್ಕೌಟ್ ಮಾಡಿದ ತಕ್ಷಣ ಅದಕ್ಕೆ ಈಗ ಸ್ವಲ್ಪ ಟೈಮ್ ತೊಗೊಂಡು ತಿಂತಾ ಇದ್ದೀನಿ ಬೆಚ್ಚಿ ಓಕೆ ಫ್ಯಾಮ್ಸ್ ಆಗಲೇ ಪ್ರಶಾಂತ ಅಣ್ಣ ಮನೆಗೆ ಹೋಗ್ಬೇಕು ಅಂದಲ್ಲ ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಸೊ ಈಗ ಹೋಗಿ ಅಲ್ಲಿ ಅದು ಲ್ಯಾಡರ್ ಲ್ಯಾಡರ್ ಹತ್ಕೊಂಡ್ಬರ್ಬೇಕು ಆ್ಯಂಡ್ ನಮ್ಮ ಮನೇಲಿ ಎರಡು ಫ್ಯಾನ್ ಇದೆ ಅದನ್ನು ಅಲ್ಲಿಗೆ ಶಿಫ್ಟ್ ಮಾಡಬೇಕು ಅದಕ್ಕೆ ಸ್ಪಾನರ್ ಎಲ್ಲ ಸಂಜೆ ಎತ್ಕೊಂಡು ಬರ್ತಾ ಇದ್ದಾನೆ ಸೊ ಫಸ್ಟ್ ಹೋಗೋಣ ನಮ್ಮ ಬಿಲ್ಡಿಂಗ್ ಲಿಫ್ಟ್ ಅಲ್ಲಿ ಯಾರೋ ಚಿಕ್ಕ ಹುಡುಗ ಸಿಕ್ಕಾಕೊಂಡ್ಬಿಡ್ತಾನಂತೆ ಈಗ ನಮ್ಮ ವಾಚ್ಮ್ಯಾನ್ ಅಣ್ಣ ಬಂದು ತೆಗಿತಾ ಇದ್ದಾರೆ ನಮಗೆ ಟೈಮ್ ಆಯಿತು ನಾವು ಹೊರಡೋಣ ಬನ್ನಿ ಇಲ್ಲಿ ನಿಂತ್ಕೊಂಡ್ರೆ ದಿನ ಪೂರ್ತಿ ನಿಲ್ಬೇಕು ನಾವೀಗ ತುಂಬ ತುಂಬ ಫೋನ್ ಇಲ್ಲೇ ಬಿಟ್ಟು ಹೋಗ್ಬಿಡಿದಾನೆ ಇವಾಗ ಅಡ್ಡಾಡ್ಸೋಣ ನೋಡಿ ಅಪ್ಪ ಸಪೋರ್ಟ್ ಯೂಸ್ ಮಾಡ್ಕೊಂಡ್ಬಿಟ್ಟಿದೆ ನೋಡಿ ಓಕೆ ಫ್ಯಾಮ್ ತುಂಬ ತುಂಬ ಮತ್ತೆ ಸಿ ಸಿ ಪ್ರಶಾಂತರ ಮನೆಗೆ ಹೋದ್ರು ನಾನು ಮನೆಗೆ ಬಂದ್ಬಿಟ್ಟೆ ಸಂಜೆ ಗಾಡಿ ಎತ್ಕೊಂಡು ಬಿಕಾಸ್ ಅವನು ಅಲ್ಲೇ ಇದ್ದ ಅರ್ಥದೂರ ನಾನು ಒಂಚೂರು ಎಡಿಟಿಂಗ್ ಇತ್ತಲ್ಲ ಅದು ಮುಗಿಸ್ಕೊತಿದ್ದೀನಿ ಸೊ ಸೀನ್ ಏನು ಅಂದರೆ ಅವರಿಬ್ಬರು ಲೆಡರ್ ತರಕ್ಕೆ ಹೋಗಿದ್ದಾರೆ ತನ್ನ ಮೇಲೆ ನಮ್ಮ ಮನೆ ಫ್ಯಾನ್ ಬಿಚ್ಕೊಂಡು ಸ್ಟುಡಿಯೋಗೆ ಹೋಗಿ ಫ್ಯಾನ್ ಫಿಟ್ ಮಾಡಬೇಕು ಅದಕ್ಕೆ ಮುಂದೆ ಸಪೋರ್ಟಾಗಿ ಯೂಸ್ಕೊಂಡು ಎಡಿಟ್ ಮಾಡೋಣ ಬೇಸ್ ಪಾಪ ತುಂಬ ತುಂಬದು ಫೋನ್ ಕಾಣ್ತಾ ಇಲ್ಲ ಬೆಳಗ್ಗೆಯಿಂದ ಅಂತ ಹುಡುಕ್ತಾವನೆ ಹಾಂ ಕೊಡ್ತೀನಿ ನನ್ನ ಹತ್ರ ನಿನ್ ಮೇಲೆ ಹಣೆ ಇಲ್ಲ ನಿಂಗಿಂತ ಏನಿದೆ ಹೇಳಿ ನಿನ್ ಮೇಲೆ ಹಣೆ ಇಲ್ಲ ಯಾವ ಅನ್ನತ್ತೆ ಕೆಟ್ ಕೆಟ್ಟದಾಗ ಬೈಕು ಯಾವ ಅನ್ನತ್ತೆ ಕೆಟ್ ಕೆಟ್ಟದಾಗ ಬೈಕು ನಂಗೇನು ಪ್ರಾಬ್ಲಮ್ ಇಲ್ಲ ಎಷ್ಟು ಕೆಟ್ಟದಾಗ ಬೈತೀಯ ಬೈಕು ಎಷ್ಟು ಕೆಟ್ಟ ಮಾತು ಗೊತ್ತು ಅಷ್ಟು ಕೆಟ್ಟ ಮಾತು ಬೈಕು ಯಾವ ಹತ್ರ ಇದೆ ಬೈಕು ಪಾಪ ಸಂಜೆ ಸಂಜೆ ಫೋನ್ ಮಾಡಿ ಕೇಳ್ದ ಶಾಂ ಕೊಟ್ಬಿಡ್ಲ ಶಾಂ ನನ್ಗೆ ಬಡ ಕೊಡು ಆಟಾಡ್ತೀನಿ ಶಾಂ ಪ್ಲೀಸ್ ತಿನ್ಬೇಡ ಪ್ಲೀಸ್ ಕೊಡು ತಿನ್ಬೇಡ ಸಂಜಯ್ ನಾನು ತಿನ್ನಕ್ ತಂದಿರೋ ಪ್ಲೀಸ್ 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 ಕೊಡೋ ಸಪೋರ್ಟಾ ಜ್ಯೂಸ್ ಕೊಡ್ತೀನಿ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ ಒಂದು ಲಾಕರ್ ಮಾಡ್ಕೋಬೇಕು ಗುರು ನಾನು ನಿಮ್ಮಲ್ಲಿ ತಿಂಡಿಲ್ಲ ಸ್ಟುಡಿಯೋಲಿ ಇಟ್ಬಿಟ್ಟು ಲಾಕ್ ಮಾಡ್ಬಿಡ್ತೀನಿ ನಾನು ಓಕೆ ಫ್ಯಾಮ್ ಸೊ ಈಗ ನಮ್ಮ ಸಿ ಸಿ ನಮ್ಮ ಫ್ಯಾನ್ ಬಿಚ್ತಾ ಇದ್ದಾರೆ ಓಕೆ ಸೊ ಈಗ ಫಸ್ಟ್ ತೆಗಿಲಿಪ್ಪ ಸೊ ಈಗ ಈ ಫ್ಯಾನ್ನ ನಾವು ಸ್ಟುಡಿಯೋಗೆ ಈ ಫ್ಯಾನ್ನಲ್ಲಿಂದ ಸ್ಟುಡಿಯೋಗೆ ಶಿಫ್ಟ್ ಮಾಡಬೇಕು ಇಲ್ಲಿ ಈ ರೋ ಇದೆಯಲ್ಲ ಈ ರೋದು ಯಾವುದು ವರ್ಕ್ ಆಗಲ್ಲ ಸೊ ಎನಿವೇ ವರ್ಕ್ ಆಗ್ತಿಲ್ವಲ್ಲ ಅಲ್ಲಿ ಶಿಫ್ಟ್ ಮಾಡ ಅಂದರೆ ಇಲ್ಲಿ ಪ್ಲಗ್ಸ್ ವರ್ಕ್ ಆಗ್ತಾ ಸ್ವಿಚ್ಗಳು ವರ್ಕ್ ಆಗ್ತಿಲ್ಲ ಸೊ ಅದಕ್ಕೆ ಎನಿವೇ ಇಲ್ಲಿ ವರ್ಕ್ ಆಗ್ತಿಲ್ಲ ಫ್ಯಾನ್ ಯೂಸ್ ಇಲ್ಲ ನಮ್ಮ ಹಳೆ ಮನೇಲಿ ಇದೆ ಫ್ಯಾನ್ ಇದು ಇದು ಮತ್ತೆ ಇನ್ನೊಂದಿದೆ ಅದೆರಡು ಶಿಫ್ಟ್ ಮಾಡಬೇಕು ಅಲ್ಲಿಗೆ ಈಗ ಸಿ ಸಿ ತೆಗಿತಾ ಇದ್ದಾನೆ
ಸಖತ್ ಮೇಲೆ ಹೋಗುತ್ತೆ. ಆಲ್ಮೋಸ್ಟ್ 3:30 ಆಗೋಗಿದೆ, ಆಗಲೇ ದಿನ ಮುಗ್ದೇ ಹೋಯ್ತಲ್ಲ ಸಂಜಯ್, ನೆರಡಿರೋ ದಿನನೇ ಮುಗ್ದೋಗುತ್ತೆ. ನಿನಗೇನು ದಿನ ಬಿಡು, ಬರೋದೇ ನಮ್ಮ ಮಗನೇ ಒಂಬತ್ತು. ಬೆಳಗ್ಗೆ ಬೇಗ ಬರೋಕೆ ಕಳಿಸ್ಬಿಡು ಅವನಿಗೆ. ಈ ಲಿಫ್ಟಲ್ಲಿ ಲಾಕ್ ಆದಮೇಲೆ ಹೋಗೋಕ್ಕೆ ಭಯ ಆಗ್ತಿರ್ತದೆ ನಿಮಗೆ. ಎಲ್ಲರೂ ಹೊಸ ಸ್ಟುಡಿಯೋ ಕಡೆಗೆ ಹೋಗ್ತಾ ಇದ್ದೀವಿ. ಸ್ಟುಡಿಯೋಗೆ ಒಂದು ಹೆಸರಿಡಬೇಕು ವಯಸ್ಸು, ಏನೋ ಯೋಚನೆ ಮಾಡ್ತಾ ಇದ್ದೀವಿ, ಏನು ಮಾಡೋದು ಅಂತ ಗೊತ್ತಿಲ್ಲ. ಸೊ ನಮ್ಮ ಕಾರಲ್ಲಿ ಲಾಡರ್ ಹತ್ಕೊಂಡು ಹೋಗೋಕ್ಕಾಗಲ್ಲ, ಅಲ್ಲಿ ಹಿಂಗೆ ಇಡ್ತಾ ಇದ್ದೀವಿ. ಮುಂದೆ ಮಾಡಿ ನೋಡಿ, ಎರ್ಲಿಕ್ಕೆ ತಂದ ನಾನು ತೊಗೊಂಡಿದ್ದು ರೇಷನ್ನು, ಐ ಮೀನ್ ಏನೇನು ಐಟಮ್ಸ್ ಬೇಕು ಅದೆಲ್ಲ ಇದರಲ್ಲಿ ಇದೆ. ಇನ್ನು ಮನೆ ಐಟಮ್ಸ್, ಸ್ಟುಡಿಯೋ ಐಟಮ್ಸ್ ಎಲ್ಲ, ಸ್ಟ್ರೀಪರ್ಸ್, ಹ್ಯಾಂಡ್ ಬ್ಯಾಗ್ ಎಲ್ಲ ಇದ್ರಲ್ಲಿ ಅದಕ್ಕೆ ಎತ್ಕೊಂಡು ಹೋಗಿ ಮೇಲೆ ಕೊಡಬೇಕು. ಸೊ ಗಂಜೆ ಸಾಯಿಲು ಬಂದರು, ಲೆಟ್ಸ್ ಗೋ. ಸೊ ಫಸ್ಟ್ ಈ ರೂಮ್ದು ಫಿಕ್ಸ್ ಮಾಡಬೇಕು ನಾವು ಮೂರು ಜನ ಸೇರಿ. ಇದು ಸರಿಯಾಗಿ ಕಾಣ್ಬೋದು, ಎಷ್ಟು ಚೆನ್ನಾಗಿದೆ ಸಣ್ಣ ತಾನು ತೋರಿಸ್ತೀನಿ. ಓಕೆ ಗೈಸ್, ಸೊ ಕ್ಲ್ಯಾಂಪು ಕಾರಲ್ಲಿ ಬಿಟ್ಬಿಟ್ಟಿದ್ರಂತೆ ಫ್ಯಾನ್ದು, ಸಂಜೆ ಸಾಯಿಲು ಅದನ್ನು ತರಕ್ಕೆ ಹೋಗ್ತಾ ಇದ್ದೀನಿ. ಸಖತ್ ಕಾಲು ನೋವಿದೆ ನನಗಂತೂ, ವರ್ಕೌಟ್ ಮಾಡಿಸಿದಾರಲ್ಲ ಇವತ್ತು. ಸೊ ಇದೇ ಕ್ಲ್ಯಾಂಪ್ಗಳು, ನಮಗೆ ನೀರು ಬರ್ತಿತ್ತು ಕಾರಲ್ಲಿ, ಅದು ಎತ್ಕೊಂಬಂದ್ಬಿಟ್ಟೆ. ಸೊ ಇದು ಥರ್ಡ್ ಫ್ಲೋರಲ್ಲಿದೆ ನಮ್ಮ ಸ್ಟುಡಿಯೋ, ಲಿಫ್ಟ್ ಇಲ್ಲ ಈ ಬಿಲ್ಡಿಂಗಲ್ಲಿ. ಸೊ ವರ್ಕೌಟ್ ಮಾಡಿರ್ತೀವಲ್ಲ, ಇಲ್ಲಾಂದರೆ ಹತ್ಬಿಡ್ತಿದ್ವಿ. ವರ್ಕೌಟ್ ಮಾಡಿರೋ ನೋವು ಹತ್ತಕ್ಕಾಗಲ್ಲ. ನೋಡಿ ಗೈಸ್, ನೋಡಿ ಗೈಸ್, ನಮ್ಮ ಮದರ್ ಇಂಡಿಯಾ ಬಂದ್ಬಿಟ್ರು ಡಾನ್. ಅವರು ಮೇಲೆ ಹತ್ಕೊಂಡು ಬರೋಷ್ಟರಲ್ಲಿ ಪಾಪ ಸರ್ಕಸ್, ಹಿಂಗೆ ನಾಲ್ಕು ಸರಿ ಹತ್ತಿ ಇಳಿಸ್ಬಿಟ್ರೆ ಅವ್ರು ಜಿಮ್ಮೇ ಬೇಡ. ಗೈಸ್, ನಮ್ಮ ಸಿ ಸಿಗೆ ಒಳ್ಳೆ ಔಟ್ಫಿಟ್ ಕೊಟ್ಟಿದ್ದೀನಿ ನೋಡಿ, ಹೆಂಗಿದೆ ನಾನೇ ಡಿಸೈನ್ ಮಾಡಿರೋದು. ನಮ್ಮ ಮನೆಯಿಂದ ತಂದಿದ್ದು ಫ್ಯಾನ್ ವರ್ಕ್ ಆಗ್ತಿಲ್ಲ ಇದು, ಇದು ನಾಳೆ ಏನಾದ್ರು ಮಾಡಿ ಚೇಂಜ್ ಮಾಡಬೇಕು, ಬೇರೆ ತರಬೇಕು. ಇದೊಂದು ಆಗ್ತದೆ. ನಮ್ಮ ಸಂಜೆ ಅಣ್ಣ ಅವ್ರು ಫ್ಯಾನ್ ಫಿಟ್ ಮಾಡಿರೋದು, ಇದು ಮೇಲ್ಗಡೆ ಹಂಗೆ ಬಿಟ್ಬಿಟ್ಟವ್ರು ನೋಡಿ, ಫಿಟ್ ಆಗಿಲ್ಲ, ಒಂಥರ ಚೆನ್ನಾಗಿ ಕಾಣುತ್ತಲ್ಲ ಇದು. ಓಕೆ ಫ್ಯಾಮ್, ಸೊ ನಮ್ಮ ಅಪ್ಪ ಅಮ್ಮ ಮನೆಗೆ ಬಿಟ್ಟು ನಾನು ಶ್ರೀ ಸಾಯಿಲು ಹಂಗೆ ಆಚೆ ಬಂದಿದ್ದೀವಿ. ಕಾರೇ ಲಾಕ್ ಹಾಕಿಲ್ಲ ನಾನು. ಸೊ ಶ್ರೀ ಏನೋ ಏನೋ ಮ್ಯಾಟ್ ಏನೋ ತೊಗೋಬೇಕಿತ್ತು, ಸೊ ಅದನ್ನು ಹುಡುಕ್ತಾ ಇದ್ವಿ. ಈಗ ಸದ್ಯಕ್ಕೆ ಯಾವುದೋ ಮಾರ್ಟಿಗೆ ಹೋಗ್ಬೇಕಂತೆ ಶ್ರೀ, ಅದಕ್ಕೆ ಶ್ರೀನ ಅಲ್ಲಿ ಕರ್ಕೊಂಡು ಹೋಗೋದು. ಹುಷಾರು ಹುಷಾರು ರೋಡ್, ನೆನ್ನೆನು ಮಾರ್ಟು ಇವತ್ತು ಮಾರ್ಟೆ. ಸ್ಥಿತಿ ನೋಡಿ, ಬಾಯ್, ಗುಡ್ ನೈಟ್. ಸೊ ಶ್ರೀ ಹೋಟ್ಲು, ನಾನು ಸೈಲಿ ಹೋಗ್ಬೇಕು, ಹೊಟ್ಟೆ ಸೋಕಿದೆ, ಗ್ರಿಲ್ ಗಿಲ್ ತೊಗೊಂಡೋಗೋಣ ಮನೆಗೆ, ಚಿಕನ್ ತಿನ್ನಬೇಕು ನಾನು ಡಯಟ್ಗೆ. ಸೊ ಯಾ, ಲೆಟ್ಸ್ ಗೋ. ಓಕೆ ಫ್ಯಾಮ್, ಶ್ರೀ ಮನೆ ಹತ್ರನೇ ಗ್ರಿಲ್ ಅಂಗಡಿ ಇತ್ತು, ನಾವು ಅಲ್ಲಿ ಬೇಡ ನಮ್ಮ ಮನೆ ಹತ್ರ ಚೆನ್ನಾಗಿರುತ್ತೆ ಅಂತ ಬಂದ್ವಿ. ನೋಡಿದ್ರೆ ಇಲ್ಲಿ ನಮ್ಮ ಮನೆ ಹತ್ರ ಕ್ಲೋಸ್ ಆಗಿಬಿಟ್ಟಿದೆ, ಅಂದರೆ ಕ್ಲೋಸ್ ಆಗಿಲ್ಲ, ಇದೆ ಗ್ರಿಲ್ ಇಲ್ಲ. ಸೊ ಅದಕ್ಕೆ ಆನ್ಲೈನ್ ಆರ್ಡರ್ ಮಾಡಿದ್ದೀನಿ. ಈಗ ಹೀಟ್ ಆಗಿದೆ, ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಹೇಳಿದ್ರು ನಮ್ಮ ಟ್ರೈನರು, ಇದನ್ನು ತೊಳಕ್ಕೆ ಹೋಗ್ತಾ ಇದೀವಿ ಬನ್ನಿ. ಓಕೆ ಫ್ಯಾಮ್, ಸೊ ಎಕ್ಸ್ಚೇಂಜ್ ಏನಾಯಿತು ಅಂದರೆ, ನಂದು ಬ್ಯಾಂಕ್ ಏನೋ ಪ್ರಾಬ್ಲಮ್, ಸರ್ವರ್ ಪ್ರಾಬ್ಲಮ್ ಆಗೋಯ್ತು, ಪೇ ಮಾಡೋಕ್ಕೆ ಆಗ್ತಿಲ್ಲ, ಟ್ಯಾಬ್ಲೆಟ್ಸ್ ತೊಗೊಂಡ್ವಿ. ಆಮೇಲೆ ಈಗ ಮತ್ತೆ ಜಿಮ್ ಮಾಡಿ ಕೈ ಕಾಲು ಗಟ್ಟಿ ಇಲ್ಲ, ಜಿಮ್ ಕೈ ಕಾಲು ಗಟ್ಟಿ ಮಾಡೋಕ್ಕೆ ಮಾಡ್ತಾರೋ ಲೂಸ್ ಆಗೋಕ್ಕೆ ಮಾಡ್ತಾರೋ ಗೊತ್ತಿಲ್ಲ ಗೈಸ್, ಫೋನೇ ಬಿದ್ದೋಯ್ತು. ಸೊ ಯಾ, ಈಗ ಧನುಶ್ರೀ ಹತ್ರ ಸ್ಕ್ರೀನ್ಶಾಟ್ ಕಳಿಸಿ ಪೇ ಮಾಡಿಸ್ಕೊಂಡೆ, ವಾಪಸ್ ಅವಳು ಕಳಿಸ್ಬೇಕು ನನ್ನ ಬ್ಯಾಂಕ್ ಅಕೌಂಟ್ ಸರಿ ಹೋದ್ಮೇಲೆ. ಫ್ಯಾಮ್, ಸೊ ಅಲ್ಲಿಂದ ಎಲ್ಲರೂ ಮನೆಗೆ ಬಂದ್ವಿ ವಾಪಸ್ಸು. ಅವ್ರು ಸೂಪರ್ ಟಯರ್ಡ್, ಹೊಟ್ಟೆ ಹಸಿವಾಗ್ತಿದೆ, ಏನಾದರೂ ತಿನ್ಬೇಕು ಈಗ ಡಯಟ್ ನಂದೇನಿದೆ ನೋಡಿಬಿಟ್ಟು. ಗ್ರೇಪ್ಸ್ ತಿಂತಾ ಇದ್ದೀನಿ, ಬರೀ ಫ್ರೂಟ್ಸ್ ತಿಂತಾರೋ ದಿನ ನಾನು. ಸೊ ಏನಾದರೂ ಊಟ ಸರಿಯಾಗಿ ಮಾಡಬೇಕು ಆ್ಯಕ್ಚುಲಾಗಿ, ನೋಡೋಣ. ಓಕೆ ಫ್ಯಾಮ್, ಸೊ ಇದು ನನ್ನ ಡಿನ್ನರ್, ಡಯಟ್ ಪ್ರಕಾರ ಇದೆಯೋ ಗೊತ್ತಿಲ್ಲ, ಬಟ್ ಹೊಟ್ಟೆ ಸೋಕಿದ್ರೆ ಸರಿಯಾಗಿ ತಿನ್ಬಿಡ್ತೀನಿ ಗೈಸ್. ಆ್ಯಂಡ್ ರಿಲಿ ಸಾರಿ, ನಮ್ಮ ಟ್ರೈನರ್ ಚಿಕನ್ ತಿನ್ನಿ ಅಂತ ಹೇಳಿದ್ರು, ಪ್ರೋಟೀನು, ರೈಸ್ ಸ್ವಲ್ಪ ಅವಾಯ್ಡ್ ಮಾಡಿ ಅಂದಿದ್ರು, ಬಟ್ ನಮ್ಮ ಮಂದಿಗೆ ರೈಸೇ ಇರೋದು. ಸೊ ತಿನ್ನೋಣ ಹೊಟ್ಟೆ ತುಂಬ. ಓಕೆ ಫ್ಯಾಮ್, ಸೊ ನಿನ್ನೆ ನೈಟು ಮಲ್ಕೊಂಬಿಟ್ಟೆ, ಸೊ ವ್ಲಾಗ್ ಏನು ಮಾಡೋಕ್ಕಾಗಿಲ್ಲ. ಸೊ ವ್ಲಾಗ್ನ ಇವತ್ತು ಎಂಡ್ ಮಾಡೋಣ. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಯಾ, ಕೀಪ್ ಸಪೋರ್ಟಿಂಗ್. ಬಾಯ್. ನೀವು ದಿನಪೂರ್ತಿ ಜಾಸ್ತಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ, ಯೂಟ್ಯೂಬ್ ಯೂಸ್ ಮಾಡ್ತೀರಾ, ಕಮೆಂಟ್ ಹಾಕಿ.